ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಗ್ರೀಕ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೀರೀಸ್ನ ನಮ್ಮ ಹಿಂದಿನ ಬಿಡೋದಲ್ಲಿ ಆಪ್ಷನ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಫ್ಯಾಕ್ಟ್ರಿಗಳು ಯಾವ್ಯಾವು ಅನ್ನೋದನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಆಪ್ಷನ್ ಗ್ರೀಕ್ಸನ್ನು ನೋಡೋಣ ಏನಪ್ಪ ಈ ಗ್ರೀಕ್ಸ್ ಅಂತ ಹೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ದ ಹಾಗೆ ಆಪ್ಷನ್ ನ ಪ್ರೈಸ್ ಮೇಲೆ ಒಂದಿಷ್ಟು ಫ್ಯಾಕ್ಟ್ರಿಗಳು ಇಂಪ್ಯಾಕ್ಟ್ ಆಗುತ್ತೆ ಸೊ ಅವುಗಳ ಬದಲಾವಣೆಯಿಂದ ಆಪ್ಷನ್ ಪ್ರೈಸಲ್ಲಿ ಸಹ ಒಂದಿಷ್ಟು ಬದಲಾವಣೆ ಆಗುತ್ತೆ ಸೊ ಈ ಆಪ್ಷನ್ ಗ್ರೀಕ್ಸ್ ಏನಿದೆ ಅವುಗಳಲ್ಲಿ ಆಗುವ ಬದಲಾವಣೆ ಆಪ್ಷನ್ ಪ್ರೈಸ್ನ ಮೇಲೆ ಎಷ್ಟು ಚೇಂಜಸ್ಸನ್ನು ಮಾಡುತ್ತೆ ಅನ್ನೋದು ತಿಳಿಸುವಂಥದ್ದು ನಮಗೆ ಈ ಆಪ್ಷನ್ ಗ್ರೀಕ್ಸ್ ಫಾರ್ ಎಕ್ಸಾಂಪಲ್ ಸ್ಟಾಕ್ನ ಪ್ರೈಸ್ ಮೂವ್ ಆದಾಗ ಆಪ್ಷನ್ನ ಪ್ರೈಸ್ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅನ್ನೋದು ತಿಳಿಸುವಂಥದ್ದು ಈ ಆಪ್ಷನ್ ಗ್ರೀಕ್ಸ್ ಸೊ ಹಾಗಾಗಿ ಆಪ್ಷನ್ ಗ್ರೀಕ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ ನಾನು ಆಗಲೇ ಹೇಳಿದಾಗ ಈ ಆಪ್ಷನ್ ಗ್ರೀಕ್ಸ್ ಎನ್ನುವಂಥದ್ದು ಆಪ್ಷನ್ ಪ್ರೈಸ್ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ಇದು ಆಪ್ಷನ್ ಗ್ರೀಕ್ಸ್ ನಮಗೆ ತಿಳಿಸುತ್ತೆ ಮೇಯ್ನಾಗಿ ಐದು ರೀತಿಯ ಗ್ರೀಕ್ಸ್ ಇದೆ ಈ ವಿಡಿಯೋದಲ್ಲಿ ನಾವು ಎರಡು ಗ್ರೀಕ್ಸನ್ನು ನೋಡೋಣ ಇಂಪಾರ್ಟೆಂಟ್ ಅಂತ ಎರಡು ಗ್ರೀಕ್ಸ್ ಡೆಲ್ಟಾ ಮತ್ತು ಗ್ರಾಮವನ್ನು ನೋಡೋಣ ಸೊ ಮೊದಲನೇದಾಗಿ ಡೆಲ್ಟಾವನ್ನು ನೋಡೋದಾದರೆ ಏನಪ್ಪ ಈ ಡೆಲ್ಟಾ ಅಂತ ಹೇಳಿದ್ರೆ ಡೆಲ್ಟಾ ನಮಗೆ ಅಂಡರ್ಲೈಯಿಂಗ್ ಪ್ರೈಸ್ ಅಥವಾ ಸ್ಟಾಕ್ ಪ್ರೈಸಲ್ಲಿ ಎಷ್ಟು ಮೂವ್ಮೆಂಟ್ ಆದರೆ ನಮ್ಮ ಆಪ್ಷನ್ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅನ್ನೋದನ್ನು ತಿಳಿಸತ್ತೆ ಸೊ ಅಂಡರ್ಲೈಯಿಂಗ್ ಪ್ರೈಸಲ್ಲಿ ಎಷ್ಟು ಮೂವ್ ಆದರೆ ನಮ್ಮ ಆಪ್ಷನ್ ಎಷ್ಟು ಮೂವ್ ಆಗುತ್ತೆ ಅನ್ನೋದನ್ನು ತಿಳಿಸುವಂಥದ್ದನ್ನು ನಾವು ಡೆಲ್ಟಾ ಅಂತ ಕರಿತೀವಿ ಕಾಲ್ ಆಪ್ಷನಲ್ಲಿ ಪಾಸಿಟಿವ್ ಡೆಲ್ಟಾ ಇರುತ್ತೆ ಅದೇ ರೀತಿ ಪುಟ್ ಆಪ್ಷನಲ್ಲಿ ನೆಗೆಟಿವ್ ಡೆಲ್ಟಾ ಇರುತ್ತೆ ಕಾಲ್ ಆಪ್ಷನ್ ಡೆಲ್ಟಾ ಝೀರೋಯಿಂದ ಇಂದ ಒಂದರ ಮಧ್ಯೆ ಮೂವ್ ಆಗ್ತಾ ಇರುತ್ತೆ ಅದೇ ರೀತಿ ಪುಟ್ ಆಪ್ಷನ್ ಡೆಲ್ಟಾ ಝೀರೋ ಇಂದ ಮೈನಸ್ ಒಂದರ ಮಧ್ಯೆ ಮೂವ್ ಆಗ್ತಾ ಇರುತ್ತೆ ಸೊ ನಾನಾಗಲೇ ಹೇಳಿದೆ ಪುಟ್ ಆಪ್ಷನಲ್ಲಿ ನೆಗೆಟಿವ್ ಡೆಲ್ಟಾ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ನಿಫ್ಟಿ ಎಕ್ಸಾಂಪಲನ್ನು ತೊಗೊಳೋದಾದರೆ ಒಂದು ರೂಪಾಯಿ ನಿಫ್ಟಿಯಲ್ಲಿ ಮೂವ್ ಆದರೆ ನಮ್ಮ ಆಪ್ಷನ್ ಎಷ್ಟು ಮೂವ್ ಆಗುತ್ತೆ ಅನ್ನೋದನ್ನು ತಿಳಿಸುವಂಥದ್ದು ಡೆಲ್ಟಾ ನಾನು ಆಗಲೇ ಹೇಳಿದೆ ಝೀರೋ ಇಂದ ಒಂದರ ಮಧ್ಯೆ ಕಾಲ್ ಆಪ್ಷನ್ನ ಡೆಲ್ಟಾ ಇರುತ್ತೆ ಅಂತ ಫಾರ್ ಎಕ್ಸಾಂಪಲ್ ಪಾಯಿಂಟ್ ಫೈವ್ ಇತ್ತಂತ ಹೇಳಿದ್ರೆ ಒಂದು ರೂಪಾಯಿ ಮೂಮೆಂಟ್ ನಿಫ್ಟಿಯಲ್ಲಾದರೆ ಪಾಯಿಂಟ್ ಫೈವ್ ಅದರ ಅಥವಾ ಫಿಫ್ಟಿ ಪರ್ಸೆಂಟ್ ಅಂತ ಕರಿಬೋದು ಪಾಯಿಂಟ್ ಫೈವ್ ಅನ್ನೋ ಫಿಫ್ಟಿ ಪರ್ಸೆಂಟ್ ಅಂತ ಕರಿಬೋದು ಅಥವಾ ಪಾಯಿಂಟ್ ಫೈವ್ ಅಂತ ಕರಿಬೋದು ಸೊ ಒಂದು ರೂಪಾಯಿ ಮೂವ್ ಆದರೆ ಪಾಯಿಂಟ್ ಫೈವ್ ಡೆಲ್ಟಲ್ಲಿದ್ದರೆ ನಾವು ಸೆಲೆಕ್ಟ್ ಮಾಡಿರುವಂಥ ಸ್ಟ್ರೈಕ್ ಪ್ರೈಸ್ನ ಡೆಲ್ಟಾ ಫಾಯಿಂಟ್ ಫೈವ್ ಇದ್ದರೆ ನಮ್ಮ ಆಪ್ಷನ್ನ ಪ್ರೈಸ್ ಫಿಫ್ಟಿ ಪೈಸೆ ಮೂವ್ ಆಗುತ್ತೆ ಅದೇ ರೀತಿ ಟೆನ್ ರುಪೀಸ್ ನಿಫ್ಟಿಯಲ್ಲಿ ಮೂವ್ಮೆಂಟ್ ಆದರೆ ಅಥವಾ ಯಾವುದೊಂದು ಸ್ಟಾಕಲ್ಲಿ ಟೆನ್ ರುಪೀಸ್ ಮೂವ್ಮೆಂಟ್ ಆದರೆ ಪಾಯಿಂಟ್ ಫೈವ್ ಇರುವ ಡೆಲ್ಟಾದ ಸ್ಟ್ರೈಕ್ ಪ್ರೈಸ್ನ ಪ್ರೈಸ್ ಏನಿದೆ ಅದು ಫೈವ್ ರುಪೀಸ್ ಮೂವ್ಮೆಂಟ್ ಆಗುತ್ತೆ ಸೊ ನಾವೊಂದು ಎಕ್ಸಾಂಪಲನ್ನು ನೋಡೋದಾದ್ರೆ ಇಲ್ಲಿ ಸೊ ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ರುಪೀಸ್ ಇದೆ ಅದೇ ರೀತಿ ಹಂಡ್ರೆಡ್ ರುಪೀಸ್ನ ಸ್ಟ್ರೈಕ್ ಪ್ರೈಸನ್ನು ನೋಡ್ತಾ ಇದ್ದೀವಿ ಸೊ ಹಂಡ್ರೆಡ್ ರುಪೀಸ್ ಕಾಲ್ ಆಪ್ಷನ್ನ ಪ್ರೈಸ್ ಫೈವ್ ರುಪೀಸ್ ಇದೆ ಅದರ ಡೆಲ್ಟಾ ಪಾಯಿಂಟ್ ಫೈವ್ ಇದೆ ಹಂಡ್ರೆಡ್ ರುಪೀಸ್ ಸ್ಟ್ರೈಕ್ ಪ್ರೈಸ್ನ ಡೆಲ್ಟಾ ಪಾಯಿಂಟ್ ಫೈವ್ ಇದೆ ಸ್ಟಾಕ್ ಪ್ರೈಸ್ ನೂರರಿಂದ ನೂರ ಹತ್ತಕ್ಕೆ ಮೂವ್ ಆಗುತ್ತೆ ಆಗ ಈ ಫೈವ್ ರುಪೀಸ್ ಇರುವ ಕಾಲ್ ಆಪ್ಷನ್ ಎಷ್ಟು ಮೂವ್ ಆಗುತ್ತೆ ಅನ್ನೋದು ನಮಗೆ ಡೆಲ್ಟಾ ತಿಳಿಸುತ್ತೆ ಸೊ ಸೊ ಸ್ಟಾಕ್ ಪ್ರೈಸಲ್ಲಿ ಎಷ್ಟು ಮೂವ್ ಆಯಿತು ಈಗ ಟೆನ್ ರುಪೀಸ್ ಮೂವ್ಮೆಂಟ್ ಆಯಿತು ಸೊ ಡೆಲ್ಟಾ ಎಷ್ಟಿತ್ತು ಝೀರೋ ಪಾಯಿಂಟ್ ಫೈವ್ ಟೆನ್ ಇಂಟು ಜೀರೋ ಪಾಯಿಂಟ್ ಫೈವ್ ಸೊ ಫೈವ್ ರುಪೀಸ್ ಮೂವ್ ಆಗುತ್ತೆ ಸೊ ಕಾಲ್ ಆಪ್ಷನ್ನ ಪ್ರೈಸ್ ಸ್ಟಾಕ್ನ ಪ್ರೈಸ್ ನೂರ ಹತ್ತಿರುವಾಗ ಕಾಲ್ ಆಪ್ಷನ್ನ ಪ್ರೈಸ್ ಟೆನ್ ರುಪೀಸ್ ಹೋಗುತ್ತೆ ಫೈವ್ ರುಪೀಸ್ ಮೂಮೆಂಟ್ ಆಗುತ್ತೆ ಮೊದಲು ನೂರಿರುವಾಗ ಐದು ರೂಪಾಯಿ ಇತ್ತು ಅದೇ ರೀತಿ ನೂರ ಹತ್ತಕ್ಕೆ ಹೋಗುವಾಗ ಪಾಯಿಂಟ್ ಫೈವ್ ಡೆಲ್ಟಾ ಇರೋದ್ರಿಂದ ಅದು ಫೈವ್ ರುಪೀಸ್ ಇನ್ಕ್ರೀಸ್ ಆಗಿ ಟೆನ್ ರುಪೀಸ್ಗೆ ಹೋಗುತ್ತೆ ಅದೇ ರೀತಿ ಇನ್ ಕೇಸ್ ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ರುಪೀಸಿಂದ ನೈಂಟಿ ಟೂಗೆ ಬಂತು ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಮೈನಸ್ ಏಯ್ಟ್ ರುಪೀಸ್ ಆಗುತ್ತೆ ಏಯ್ಟ್ ರುಪೀಸ್ ಡಿಕ್ರೀಸ್ ಆಗುತ್ತೆ ಇಂಟು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಡೆಲ್ಟಾ ಸೊ ಇಲ್ಲಿ ನಾಲ್ಕು ರೂಪಾಯಿ ಡಿಕ್ರೀಸ್ ಆಗುತ್ತೆ ಸೊ ಫೈವ್ ಮೈನಸ್ ಫೋರ್ ಒನ್ ರುಪೀಸ್ ಆಪ್ಷನ್ನ ಪ್ರೈಸ್ ಇರುತ್ತೆ ಸೊ ಇದು ನಮಗೆ ಡೆಲ್ಟಾ ತಿಳಿಸುತ್ತೆ ಅದೇ ರೀತಿ ಪುಟ್ ಆಪ್ಷನ್ನು ಅಷ್ಟೇ ಪುಟ್ ಆಪ್ಷನಲ್ಲಿ ನೆಗೆಟಿವ್ ಡೆಲ್ಟಾ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ಇದೆ ನಾವು ಹಂಡ್ರೆಡ್ ರುಪೀಸ್ನ ಪುಟ್ ಅನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಪುಟ್ ಆಪ್ಷನ್ನ ಪ್ರೈಸ್ ಫೈವ್ ರುಪೀಸ್ ಇದೆ ಡೆಲ್ಟಾ ಇಲ್ಲಿ 0.5 ಇದೆ ಸೊ ಸ್ಟಾಕ್ ಈಗ ನೈಂಟಿ ರುಪೀಸ್ ಬರುತ್ತೆ ಟೆನ್ ರುಪೀಸ್ ಡೌನ್ ಬರುತ್ತೆ ಸೊ ಮೈನಸ್ ಟೆನ್ ಇಂಟು ಮೈನಸ್ ಪಾಯಿಂಟ್ ಈಕ್ವಲ್ ಟು ಫೈವ್ ಆಗುತ್ತೆ ಸೊ ಪುಟ್ ಆಪ್ಷನ್ನ ಪ್ರೈಸ್ ಫೈವ್ ರುಪೀಸಿಂದ ಫೈವ್ ರುಪೀಸ್ ಇನ್ಕ್ರೀಸ್ ಆಗಿ ಅಲ್ಲಿ ಟೆನ್ ರುಪೀಸ್ ಆಗುತ್ತೆ ಸೊ ಸ್ಟಾಕ್ನ ಪ್ರೈಸ್ ಡೌನ್ ಬಂದಾಗ ಪುಟ್ ಆಪ್ಷನ್ನ ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಇಲ್ಲಿ ನೆಗೆಟಿವ್ ಡೆಲ್ಟಾ ಇರೋದ್ರಿಂದ ಇದು ಟೆನ್ ರುಪೀಸ್ಗೆ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ಇನ್ ಕೇಸ್ ಸ್ಟಾಕ್ನ ಪ್ರೈಸ್ ಒನ್ ಝೀರೋ ಸಿಕ್ಸ್ಗೆ ಹೋಯ್ತು ಅಂತಿದ್ರೆ ಅಲ್ಲಿ ಸಿಕ್ಸ್ ರುಪೀಸ್ ಇನ್ಕ್ರೀಸ್ ಆಗುತ್ತೆ ಪಾಯಿಂಟ್ ಫೈವ್ ಡೆಲ್ಟಾ ಇದೆ ಮೈನಸ್ ಪಾಯಿಂಟ್ ಫೈವ್ ಸೊ ತ್ರೀ ರುಪೀಸ್ ಡಿಕ್ರೀಸ್ ಆಗುತ್ತೆ ಫೈವ್ ಮೈನಸ್ ತ್ರೀ ಸ್ಟಾಕ್ನ ಪ್ರೈಸ್ ಒನ್ ಝೀರೋ ಸಿಕ್ಸಲ್ಲಿ ಇರುವಾಗ ಹಂಡ್ರೆಡ್ ರುಪೀಸ್ ಪುಟ್ ಆಪ್ಷನ್ನ ಪ್ರೈಸ್ ಟೂ ರುಪೀಸ್ಗೆ ಹೋಗುತ್ತೆ ಸಾರಿ ನಾನು ಇಲ್ಲಿ ಕಾಲ್ ಆಪ್ಷನ್ ಅಂತ ಹಾಕಿದೆ ಇದು ಆ್ಯಕ್ಚುಲಿ ಪುಟ್ ಆಪ್ಷನ್ ಆಗಬೇಕು ಸೊ ಇದು ಪುಟ್ ಆಪ್ಷನ್ ಆ ಪುಟ್ ಆಪ್ಷನ್ನ ಪ್ರೈಸ್ ಟೂ ರುಪೀಸಲ್ಲಿ ಹೋಗುತ್ತೆ ಸೊ ಸ್ಟಾಕ್ನ ಪ್ರೈಸ್ ಮೂವ್ ಆದಾಗ ಎಷ್ಟು ಆಪ್ಷನ್ನ ಪ್ರೈಸ್ ಮೂವ್ ಆಗುತ್ತೆ ಅನ್ನೋದು ತಿಳಿಸುವಂಥದ್ದು ಡೆಲ್ಟಾ ಹಾಗಾದರೆ ಎಕ್ಸಾಕ್ಟ್ಲಿ ಡೆಲ್ಟಾದಷ್ಟೇ ಮೂವ್ಮೆಂಟ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಟೆನ್ ರುಪೀಸ್ ಮೂವ್ಮೆಂಟ್ ಆದರೆ ಪಾಯಿಂಟ್ ಫೈವ್ ಡೆಲ್ಟಾ ಇದ್ದರೆ ಆಪ್ಷನ್ನ ಪ್ರೈಸ್ ಫೈವ್ ರುಪೀಸ್ ಮೂವ್ ಆಗುತ್ತೆ ಅನ್ನೋದು ಕೇಳಿದ್ರೆ ಖಂಡಿತ ಆಗಲ್ಲ ಯಾಕಂತ ಹೇಳಿದ್ರೆ ಈ ಡೆಲ್ಟಾ ಏನು ತಿಳಿಸುತ್ತೆ ಅಂತ ಹೇಳಿದ್ರೆ ಬೇರೆ ಎಲ್ಲ ಫ್ಯಾಕ್ಟ್ರಿಗಳು ನ್ಯೂಟ್ರಲ್ ಆಗಿರುವಾಗ ಅಂತ ಹೇಳಿದ್ರೆ ಗಾಮ ತೀಟ ವೇಗ ರೋ ಅಂತ ಬರುತ್ತೆ ಈ ಫ್ಯಾಕ್ಟ್ರಿಗಳಲ್ಲಿ ಏನು ಚೇಂಜಸ್ ಆಗದೇ ಇದ್ದರೆ ಮಾತ್ರ ಡೆಲ್ಟಾ ಫಾಯಿಂಟ್ ಫೈವ್ ಮೂವ್ ಆಗುತ್ತೆ ಸೊ ಹಾಗಾಗಿ ಪ್ರಾಕ್ಟಿಕಲಲ್ಲಿ ಈ ಫ್ಯಾಕ್ಟ್ರಿಗಳು ನ್ಯೂಟ್ರಲ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ತೀಟಗಾಮ ಅಥವಾ ವೇಗ ಇವೆಲ್ಲ ನ್ಯೂಟ್ರಲ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆಪ್ಷನ್ನ ಪ್ರೈಸ್ ಮೂವ್ ಆದಾಗ ಇವುಗಳಲ್ಲಿಯೂ ಸಹ ಚೇಂಜಸ್ ಆಗುತ್ತೆ ಸೊ ಎಕ್ಸಾಕ್ಟ್ಲಿ ಡೆಲ್ಟಾ ಎಷ್ಟು ಹೇಳುತ್ತೆ ಅಷ್ಟೇ ಮೂವ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ಪಾಯಿಂಟ್ ಫೈವ್ ಡೆಲ್ಟಾ ಇದ್ರೆ ಟೆನ್ ರುಪೀಸ್ ಅಂಡರ್ ಅಲ್ಲಿ ಮೂವ್ ಆದ್ರೆ ನಮ್ಮ ಸ್ಟಾಕ್ ನ ಪ್ರೈಸ್ ಸಿಕ್ಸ್ ರುಪೀಸ್ ಮೂವ್ ಆಗ್ಬೋದು ಇಲ್ಲ ಫೋರ್ ರುಪೀಸ್ಗೂ ಸಹ ಮೂವ್ ಆಗ್ಬೋದು ಯಾಕಂತ ಹೇಳಿದ್ರಲ್ಲಿ ಬೇರೆ ಒಂದಿಷ್ಟು ಆಪ್ಷನ್ ಗ್ರೀಕ್ಸ್ ಗಳು ಇಂಪ್ಯಾಕ್ಟ್ ಆಗೋದ್ರಿಂದ ಪ್ರಾಕ್ಟಿಕಲಿ ಇಷ್ಟೇ ಎಕ್ಸಾಕ್ಟ್ಲಿ ಇಷ್ಟೇ ಮೂವ್ ಆಗುತ್ತೆ ಅಂತ ಡೆಲ್ಟಾದಷ್ಟೇ ಮೂವ್ ಆಗುತ್ತೆ ಅಂತ ಹೇಳಿಕ್ ಬರಲ್ಲ ಪ್ರಾಕ್ಟಿಕಲ್ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಬಟ್ ಮೋರ್ ಆರ್ ಲೆಸ್ ಸೇಮ್ ರೇಂಜಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ಈ ಡೆಲ್ಟಾ ನಮಗೆ ತಿಳಿಸುತ್ತೆ ಈ ಡೆಲ್ಟಾವನ್ನು ಇನ್ನೊಂದು ರೀತಿ ಸಹ ನಾವು ಅನಲೈಸ್ ಮಾಡ್ಬೋದು ನಮ್ಮ ಆಪ್ಷನ್ ಇಂದ ಮನಿ ಆಗುವ ಪ್ರೊಬ್ಯಾಲಿಟಿ ಎಷ್ಟಿದೆ ಅನ್ನೋದನ್ನು ತಿಳಿಸೋದು ಈ ಡೆಲ್ಟಾ ನಮಗೆ ತಿಳಿಸುತ್ತೆ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೈಕ್ ಪ್ರೈಸ್ನ ಡೆಲ್ಟಾ ಪಾಯಿಂಟ್ ಏಯ್ಟ್ ಇದೆ ಅಂತ ಹೇಳಿದರೆ ಅಥವಾ ಏಯ್ಟಿ ಪರ್ಸೆಂಟ್ ಅಂತ ನಾವು ಅದನ್ನು ಸಹ ಕರಿಬೋದು ಪಾಯಿಂಟ್ ಏಯ್ಟ್ ಇದ್ದರೆ ಏಯ್ಟಿ ಪರ್ಸೆಂಟ್ ಅದೇ ರೀತಿ ಪಾಯಿಂಟ್ ಫೈವ್ ಇದ್ದರೆ ಫಿಫ್ಟಿ ಪರ್ಸೆಂಟ್ ಅಂತ ಸಹ ಕರಿಬೋದು ಸೊ ಯಾವುದೊಂದು ಇಂದ ಮ ಯಾವುದೊಂದು ಆಪ್ಷನ್ನ ಸ್ಟ್ರೈಕ್ ಪ್ರೈಸ್ನ ಡೆಲ್ಟಾ ಪಾಯಿಂಟ್ ಏಯ್ಟ್ ಇತ್ತು ಅಂತ ಹೇಳಿದರೆ ಕರೆಂಟ್ಲಿ ಅದರ ಪ್ರೊಬ್ಯಾಬಿಲಿಟಿ ಆ ಆಪ್ಷನ್ ಏಯ್ಟಿ ಪರ್ಸೆಂಟ್ ಪ್ರೊಬ್ಯಾಬಿಲಿಟಿಯನ್ನು ಹೊಂದಿದೆ ಇಂದ ಮನಿಯಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ ಸೊ ಯಾವುದೋ ಒಂದು ಆಪ್ಷನ್ನ ಡೆಲ್ಟಾ ಪಾಯಿಂಟ್ ಒನ್ ಇತ್ತು ಅಂತ ಹೇಳಿದ್ರೆ ಆ ಆಪ್ಷನ್ನ ಪ್ರೊಬ್ಯಾಬಿಲಿಟಿ ಕೇವಲ ಟೆನ್ ಪರ್ಸೆಂಟ್ ಅದು ಹಿಂದ ಮನಿಯಲ್ಲಿ ಎಕ್ಸ್ಪೈರಿ ಆಗುವಂಥ ಪ್ರೊಬ್ಯಾಬಿಲಿಟಿ ಕೇವಲ ಟೆನ್ ಪರ್ಸೆಂಟ್ ಇದೆ ಅನ್ನೋದನ್ನು ಇದು ತಿಳಿಸುತ್ತೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಫೋರ್ಟೀನ್ ತೌಸಂಡಲ್ಲಿದೆ ಅಂತ ಇಟ್ಕೊಳ್ಳಿ ನೀವು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ನ ಒಂದು ಸ್ಟ್ರೈಕ್ ಪ್ರೈಸನ್ನು ನೋಡ್ತೀರಿ ಅದರ ಡೆಲ್ಟಾ ಪಾಯಿಂಟ್ ಒನ್ ಇದೆ ಅಥವಾ ಟೆನ್ ಪರ್ಸೆಂಟ್ ಅಂತ ನಾವು ಕರಿಬೋದು ಅದರ ಡೆಲ್ಟಾ ಪಾಯಿಂಟ್ ಒನ್ ಇದೆ ಸೊ ಇದರ ಅರ್ಥ ಕರೆಂಟ್ಲಿ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಪ್ಷನ್ ಎಕ್ಸ್ ಇಂದ ಮನಿಯಲ್ಲಿ ಎಕ್ಸ್ಪೈರ್ ಆಗುವಂಥ ಪ್ರೊಬಿಲಿಟಿ ಕೇವಲ ಟೆನ್ ಪರ್ಸೆಂಟ್ ಇರುವಂಥದ್ದು ನೈಂಟಿ ಪರ್ಸೆಂಟ್ ಚಾನ್ಸ್ ಸೊ ಆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಏನಿದೆ ಅದು ಔಟ್ ಆಫ್ ದ ಮನಿಯಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ ಇದು ತಿಳಿಸುತ್ತೆ ಸೊ ನಾರ್ಮಲಿ ಇಂದ ಮನಿ ಆಪ್ಷನ್ ಡೆಲ್ಟಾ ಪಾಯಿಂಟ್ ಫೈವ್ ಕಿಂತ ಜಾಸ್ತಿ ಇರುತ್ತೆ ಒಂದರ ಮಧ್ಯೆ ಇರುತ್ತೆ ಸೊ ಡೆಲ್ಟಾ ಯಾವತ್ತೂ ಒಂದಕ್ಕಿಂತ ಜಾಸ್ತಿ ಇರಲ್ಲ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ಹೇಳಿದರೆ ಒಂದು ಡೆಲ್ಟಾ ಒನ್ ಇರುತ್ತೆ ಸೊ ಆಂಡರ್ ಲೈಯಿಂಗ್ ಪ್ರೈಸ್ ಎಷ್ಟು ಮೂವ್ ಮೂವ್ ಆಗುತ್ತೆ ಅಷ್ಟೇ ಮೂವ್ ಆಗ್ಬೋದು ಅದಕ್ಕಿಂತ ಜಾಸ್ತಿ ಮೂವ್ ಆಗುವುದಿಲ್ಲ ಸೊ ಇನ್ ದ ಮನಿ ಆಪ್ಷನ್ನ ಡೆಲ್ಟಾ ಪಾಯಿಂಟ್ ಫೈವ್ಗಿಂತ ಜಾಸ್ತಿ ಇರುತ್ತೆ ಅದೇ ರೀತಿ ಎಟ್ ದ ಮನಿ ಆಪ್ಷನಲ್ಲಿ ಅರೌಂಡ್ ಫೈವ್ ಅಲ್ಲಿ ಡೆಲ್ಟಾ ಇರುತ್ತೆ ಅದೇ ರೀತಿ ಔಟ್ ಆಫ್ ದ ಮನಿಯಲ್ಲಿ ಪಾಯಿಂಟ್ ಫೈವ್ಗಿಂತ ಕಡಿಮೆ ಇರುತ್ತೆ ಅದೇ ರೀತಿ ಝೀರೋಕ್ಕಿಂತ ಜಾಸ್ತಿ ಇರುತ್ತೆ ಪುಟ್ ಆಪ್ಷನ್ ಕೇಸಲ್ಲೂ ಅಷ್ಟೇ ಪುಟ್ ಆಪ್ಷನಲ್ಲಿ ಮಾತ್ರ ನೆಗೆಟಿವ್ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನಿಫ್ಟಿಯ ಪ್ರೈಸ್ ಫೋರ್ಟೀನ್ ತೌಸಂಡ್ ಸೆವೆಂಟಿ ಫೋರ್ ಇದ್ದಾಗ ಆಲ್ಮೋಸ್ಟ್ ಫೋರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಅನ್ನು ನಾವು ಎಡ್ ದ ಮನಿ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಜೀರೋ ಪಾಯಿಂಟ್ ಫೋರ್ ಏಯ್ಟ್ ಕಾಲ್ ಆಪ್ಷನ್ನ ಡೆಲ್ಟಾ ಜೀರೋ ಪಾಯಿಂಟ್ ಫೋರ್ ಏಯ್ಟ್ ಪಾಯಿಂಟ್ ಫೈವ್ಗೆ ನಿಯರೆಸ್ಟ್ ಆಗಿದೆ ಅದೇ ರೀತಿ ನೀವು ಪುಟ್ ಆಪ್ಷನ್ನ ಡೆಲ್ಟಾ ನೋಡಿದರೆ ಇಲ್ಲಿ ಪಾಯಿಂಟ್ ಫೈವ್ ಇದೆ ಜಸ್ಟ್ ಇನ್ ದ ಮನಿ ಸೊ ಪುಟ್ ಆಪ್ಷನ್ನ ಡೆಲ್ಟಾ ಪಾಯಿಂಟ್ ಫೈವ್ ಟೂ ಇದೆ ಈ ರೀತಿ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗೆ ಡೆಲ್ಟಾ ಕಡಿಮೆ ಆಗ್ತಾ ಹೋಗುತ್ತೆ ಇನ್ ದ ಮನಿ ಆಗ್ತಾ ಹೋದಾಗೆ ಡೆಲ್ಟಾ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ನೋಡ್ಬೋದು ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಇನ್ ದ ಮನಿ ಸೊ ಪುಟ್ ಆಪ್ಷನ್ ಆಪ್ಷನ್ನ ಡೆಲ್ಟಾ ಜೀರೋ ಪಾಯಿಂಟ್ ನೈನ್ ತ್ರೀ ಇದೆ ಕ್ಲೋಸೆಸ್ಟ್ ಮೈನಸ್ ಒನ್ಗೆ ಸೊ ಅದೇ ರೀತಿ ಇಲ್ಲಿ ಸಹ ನೋಡ್ಬೋದು ನೀವು ತರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ತುಂಬ ಇನ್ ದ ಮನಿ ಆಪ್ಷನ್ ಆಗಿದೆ ಇದರ ಡೆಲ್ಟಾ ಜೀರೋ ಪಾಯಿಂಟ್ ನೈನ್ ಫೈವ್ ಇದೆ ಕ್ಲೋಸ್ ಟು ಒನ್ ಇದೆ ಅದೇ ರೀತಿ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗೆ ಡೆಲ್ಟಾ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ನೀವು ನೋಡ್ಬೋದು ಫೋರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಇದೆ ಇದರ ಅರ್ಥ ಒನ್ ರುಪೀಸ್ ಈ ನಿಫ್ಟಿಯಲ್ಲಿ ಮೂವ್ ಆದಾಗ ಟೆನ್ ಪೈಸೆ ಮಾತ್ರ ಈ ಫೋರ್ಟೀನ್ ತೌಸಂಡ್ ತ್ರೀ ಫಿಫ್ಟಿಯಲ್ಲಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ತಿಳಿಸತ್ತೆ ಸೊ ಹಾಗಾಗಿ ನಾವು ಔಟ್ ಆಫ್ ದ ಮನಿ ಆಪ್ಷನನ್ನು ಬೈ ಮಾಡಿದಾಗ ಅಲ್ಲಿ ಡೆಲ್ಟಾ ಕಡಿಮೆ ಇರೋದ್ರಿಂದ ನಿಫ್ಟಿಯಲ್ಲಿ ಆದ ಮೂಮೆಂಟ್ ರಿಫ್ಲೆಕ್ಟ್ ಆಗುವಂಥದ್ದು ತುಂಬ ಲೇಟ್ ಅಥವಾ ಇಲ್ಲಿ ರಿಫ್ಲೆಕ್ಟ್ ಕಡಿಮೆ ಆಗುತ್ತೆ ಅಟ್ ದ ಮನಿ ಅಥವಾ ಇನ್ ದ ಮನಿಗೆ ಕಂಪೇರ್ ಮಾಡಿದಾಗ ಸೊ ಈ ನಾವು ಫೋರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಸ್ಟ್ರೈಕನ್ನು ಬೈ ಮಾಡಿದಾಗ ಇನ್ ಕೇಸ್ ಇಲ್ಲಿ ಟೆನ್ ರುಪೀಸ್ ಮೂಮೆಂಟ್ ಆದರೆ ನಿಫ್ಟಿಯಲ್ಲಿ ಇಲ್ಲಿ ಆಲ್ಮೋಸ್ಟ್ ಪಾಯಿಂಟ್ ಫೈವ್ ಡೆಲ್ಟ ಇರೋದ್ರಿಂದ ಫೈವ್ ರುಪೀಸ್ವರೆಗೂ ಮೂಮೆಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗ ಡೆಲ್ಟಾ ಕಡಿಮೆ ಇರೋದ್ರಿಂದ ಪ್ರೈಸ್ ಮೂಮೆಂಟ್ ಇಲ್ಲಿ ಕಡಿಮೆ ಆಗುತ್ತೆ ಅದೇ ರೀತಿ ಈ ಡೆಲ್ಟಾ ಡೈನಮಿಕ್ ಆಗಿರುತ್ತೆ ಅಂತ ಹೇಳಿದ್ರೆ ಪ್ರೈಸ್ ಚೇಂಜ್ ಆದಾಗೆ ಡೆಲ್ಟಾ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಫೋರ್ಟೀನ್ ತೌಸಂಡ್ ಸೆವೆಂಟಿ ಫೋರ್ ಇದ್ದ ನಿಫ್ಟಿ ಫೋರ್ಟೀನ್ ತೌಸಂಡ್ ಒನ್ ಅದು ಅಥವಾ ಫೋರ್ಟೀನ್ ತೌಸಂಡ್ ಟು ಹಂಡ್ರೆಡ್ ಬಂದಾಗ ಈ ಡೆಲ್ಟಾ ಕೂಡ ಚೇಂಜ್ ಆಗುತ್ತೆ ಪ್ರೈಸ್ ಚೇಂಜ್ ಆಗ್ತಾ ಹೋದಾಗ ಈ ಡೆಲ್ಟಾ ಕೂಡ ಚೇಂಜ್ ಆಗುತ್ತೆ ಇದು ಫಿಕ್ಸ್ಡ್ ಆಗಿರೋದಿಲ್ಲ ಪ್ರೈಸ್ ಹೇಗೆ ಮೂವ್ ಆಗುತ್ತೋ ಹಾಗೆ ಡೆಲ್ಟಾ ಕೂಡ ಇಲ್ಲಿ ಮೂವ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬರುವಂಥದ್ದು ಗಾಮ ಸೊ ಆಗಲೇ ಹೇಳಿದೆ ಡೆಲ್ಟಾ ಡೈನಾಮಿಕ್ ಆಗಿದೆ ಅಂತ ಪ್ರೈಸ್ ಚೇಂಜ್ ಆದಾಗೆ ಡೆಲ್ಟಾ ಕೂಡ ಚೇಂಜ್ ಆಗುತ್ತೆ ಸೊ ಡೆಲ್ಟಾ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದು ತಿಳಿಸುವಂಥದ್ದು ಗಾಮ ಸೊ ಸ್ಟಾಕ್ನ ಪ್ರೈಸ್ ಚೇಂಜ್ ಆದಾಗ ಡೆಲ್ಟಾ ಕೂಡ ಚೇಂಜ್ ಆಗುತ್ತೆ ಸೊ ಡೆಲ್ಟಾ ಎಷ್ಟು ಚೇಂಜ್ ಆಗಬೇಕು ಅನ್ನೋದು ತಿಳಿಸುವಂಥದ್ದು ಈ ಗಾಮ ಸೊ ಸಿಂಪ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಗಾಮವನ್ನು ಡೆಲ್ಟಾದ ಸ್ಪೀಡ್ ಅಂತ ಕರಿಬೋದು ಸೊ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ ಸೊ ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ರುಪೀಸ್ ಇದೆ ಅಂತ ಇಟ್ಕೊಳ್ಳಿ ಅದರ ಸ್ಟ್ರೈಕ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಇದೆ ಅದೇ ರೀತಿ ಅದರ ಕಾಲ್ ಆಪ್ಷನ್ನ ಪ್ರೈಸ್ ಪ್ರೈ ಫೈವ್ ರುಪೀಸ್ ಇದೆ ಡೆಲ್ಟಾ ಪಾಯಿಂಟ್ ಫೈವ್ ಇದೆ ಗಾಮವನ್ನು ನೋಡಿದರೆ ನಾವಿಲ್ಲಿ ಜೀರೋ ಪಾಯಿಂಟ್ ಜೀರೋ ಟೂ ಇದೆ ಅಂತ ಇಟ್ಕೊಳ್ಳೋಣ ಈಗ ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ರುಪೀಸಿಂದ ಒನ್ ಟೆನ್ಗೆ ಹೋಗುತ್ತೆ ಸೊ ಟೆನ್ ರುಪೀಸ್ ಮೂಮೆಂಟ್ ಆಗುತ್ತೆ ಸೊ ಟೆನ್ ಇಂಟು ಜೀರೋ ಪಾಯಿಂಟ್ ಫೈವ್ ಸೊ ಇಲ್ಲಿ ಫೈವ್ ರುಪೀಸ್ ಮೂಮೆಂಟ್ ಆಗುತ್ತೆ ಸೊ ಸ್ಟಾಕ್ನ ಪ್ರೈಸ್ ಒನ್ ಟೆನ್ಗೆ ಹೋದಾಗ ಡೆಲ್ಟಾ ಎಷ್ಟಾಗಬೇಕು ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ಇರುವಾಗ ಡೆಲ್ಟಾ ಪಾಯಿಂಟ್ ಫೈವ್ ಇತ್ತು ಸ್ಟಾಕ್ನ ಪ್ರೈಸ್ ಒನ್ ಟೆನ್ಗೆ ಹೋದಾಗ ಡೆಲ್ಟಾ ಎಷ್ಟಾಗಬೇಕು ಅನ್ನೋದನ್ನು ಗಾಮ ನಮಗೆ ತಿಳಿಸುತ್ತೆ ಸೊ ಈಗ ಸ್ಟಾಕ್ನ ಪ್ರೈಸ್ ಒನ್ ಟೆನ್ನಿಗೆ ಹೋಗಿದೆ ಸೊ ಹಂಡ್ರೆಡ್ ಕಾಲ್ ಆಪ್ಷನ್ ಏನು ಇನ್ ದ ಮನಿ ಆಗುತ್ತೆ ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ಇರುವಾಗ ಎಟ್ ದ ಮನಿ ಆಗಿತ್ತು ಸೊ ಹಂಡ್ರೆಡ್ ಪ್ರೈಸ್ ಹಂಡ್ರೆಡ್ ಟೆನ್ ಆಗಿದೆ ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ನ ಕಾಲ್ ಆಪ್ಷನ್ ಈಗ ಇಂದ ಮನಿ ಆಗಿದೆ ಸೊ ಇಂದ ಮನಿ ಆದಾಗ ನಾನು ಆಗಲೇ ಹೇಳಿದಾಗೆ ಇಂದ ಮನಿ ಆಪ್ಷನಲ್ಲಿ ಡೆಲ್ಟಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಸೊ ಪಾಯಿಂಟ್ ಫೈವ್ ಇರುವಂಥ ಡೆಲ್ಟಾ ಈಗ ಎಷ್ಟಾಗಿದೆ ಅನ್ನೋದನ್ನು ನೋಡೋದಕ್ಕೆ ನಾವು ಗಾಮವನ್ನು ಯೂಸ್ ಮಾಡ್ಬೋದು ಸೊ ಗಾಮ ನಮ್ಗೆ ತಿಳಿಸತ್ತೆ ಡೆಲ್ಟಾ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಸೊ ಟೆನ್ ರುಪೀಸ್ ಇನ್ಕ್ರೀಸ್ ಆಗಿದೆ ಗಾಮ ಜೀರೋ ಪಾಯಿಂಟ್ ಜೀರೋ ಟು ಇತ್ತು ಟೆನ್ ರುಪೀಸ್ ಇಂಟು ಝೀರೋ ಪಾಯಿಂಟ್ ಜೀರೋ ಟು ಈಕ್ವಲ್ ಟು ಪಾಯಿಂಟ್ ಟು ಆಗುತ್ತೆ ಸೊ ಝೀರೋ ಪಾಯಿಂಟ್ ಫೈವ್ ಪ್ಲಸ್ ಝೀರೋ ಪಾಯಿಂಟ್ ಟು ಈ ಝೀರೋ ಪಾಯಿಂಟ್ ಫೈವ್ ಯಾವುದು ಓಲ್ಡ್ ಡೆಲ್ಟಾ ಪ್ಲಸ್ ಇನ್ಕ್ರೀಸ್ ಆದಂಥ ಡೆಲ್ಟಾ ಏನು ಝೀರೋ ಪಾಯಿಂಟ್ ಟು ಸೊ ಪಾಯಿಂಟ್ ಸೆವೆನ್ ಆಗುತ್ತೆ ಸೊ ಸ್ಟಾಕ್ನ ಪ್ರೈಸ್ ಒನ್ ಟೆನ್ ಇರುವಾಗ ಹಂಡ್ರೆಡ್ ಕಾಲ್ ಆಪ್ಷನ್ನ ಡೆಲ್ಟಾ ಪಾಯಿಂಟ್ ಸೆವೆನ್ ಆಗುತ್ತೆ ಸೊ ಡೆಲ್ಟಾ ಎಷ್ಟು ಮೂವ್ ಆಗುತ್ತೆ ಅನ್ನೋದು ತಿಳಿಸುವಂಥದ್ದು ಈ ಗಾಮ ಅದೇ ರೀತಿ ಇನ್ ಕೇಸ್ ಸ್ಟಾಕ್ನ ಪ್ರೈಸ್ ನೈಂಟಿ ಟೂಗೆ ಬಂತು ಅಂತ ಇಟ್ಕೊಳ್ಳಿ ಹಂಡ್ರೆಡಿಂದ ನೈಂಟಿ ಟೂಗೆ ಬಂತು ಸೊ ಏಯ್ಟ್ ರುಪೀಸ್ ಡಿಕ್ರೀಸ್ ಆಗುತ್ತೆ ಮೈನಸ್ ಏಯ್ಟ್ ಇಂಟು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಡೆಲ್ಟಾ ಸೊ ಹಂಡ್ರೆಡ್ನ ಸ್ಟ್ರೈಕ್ ಪ್ರೈಸಲ್ಲಿ ಫೋರ್ ರುಪೀಸ್ ಡಿಕ್ರೀಸ್ ಆಗುತ್ತೆ ಫೈವ್ ಮೈನಸ್ ಫೋರ್ ಒನ್ ರುಪೀಸ್ ಆಗುತ್ತೆ ಫೈವ್ ಆಪ್ಷನ್ನ ಪ್ರೈಸ್ ಇದ್ದದ್ದು ಸೊ ಈಗ ಪ್ರೈಸ್ ಡೌನ್ ಆಗಲಿಕ್ಕೆ ಹೋಗಿ ಸೊ ಕಾಲ್ ಆಪ್ಷನಲ್ಲಿ ಡಿಕ್ರೀಸ್ ಆಗುತ್ತೆ ಈಗ ಹಂಡ್ರೆಡ್ನ ಸ್ಟ್ರೈಕ್ ಪ್ರೈಸ್ ಔಟ್ ಆಫ್ ದ ಮನಿ ಆಗುತ್ತೆ ಸೊ ಔಟ್ ಆಫ್ ದ ಮನಿ ಆಪ್ಷನಲ್ಲಿ ಡೆಲ್ಟಾ ಕಡಿಮೆ ಇರುತ್ತೆ ಎಟ್ ದ ಮನಿ ಆಪ್ಷನ್ಗಿಂತ ಸೊ ಹಾಗಾದರೆ ಎಷ್ಟು ಕಡಿಮೆ ಆಗುತ್ತೆ ಡಿಕ್ರೀಸ್ ಆದದ್ದು ಎಷ್ಟು ಸ್ಟಾಕ್ ಪ್ರೈಸಲ್ಲಿ ಮೈನಸ್ ಏಟ್ ಇಂಟು ಜೀರೋ ಪಾಯಿಂಟ್ ಜೀರೋ ಟು ಈಕ್ವಲ್ ಟು ಸೊ ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಡೆಲ್ಟಾದಲ್ಲಿ ಡಿಕ್ರೀಸ್ ಆಗುತ್ತೆ ಸೊ ಝೀರೋ ಪಾಯಿಂಟ್ ಫೈವ್ ಓಲ್ಡ್ ಡೆಲ್ಟಾ ಮೈನಸ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಈಗ ಡಿಕ್ರೀಸ್ ಆದ ಡೆಲ್ಟಾ ಸೊ ನ್ಯೂ ಡೆಲ್ಟಾ ಝೀರೋ ಪಾಯಿಂಟ್ ತ್ರೀ ಫೋರ್ ಆಗುತ್ತೆ ಸ್ಟಾಕ್ನ ಪ್ರೈಸ್ ನೈಂಟಿ ಟೂ ಅಲ್ಲಿರುವಾಗ ಹಂಡ್ರೆಡ್ ಕಾಲ್ ಆಪ್ಷನ್ನ ಡೆಲ್ಟಾ ಏನಿದೆ ಇದು ಪಾಯಿಂಟ್ ತ್ರೀ ಫೋರ್ ಆಗುತ್ತೆ ಡೌನ್ ಆಗುತ್ತೆ ಯಾಕಂತ ಹೇಳಿದ್ರೆ ಔಟ್ ಆಫ್ ದ ಮನಿ ಆಪ್ಷನ್ ಆಗಿರೋದ್ರಿಂದ ಸೊ ಡೆಲ್ಟಾ ಡೌನ್ ಆಗುತ್ತೆ ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸಿರಬಹುದು ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಇದು ಗೊತ್ತಾಗುತ್ತೆ ಸೊ ಡೆಲ್ಟಾ ಎಷ್ಟು ಚೇಂಜ್ ಆಗಬೇಕು ಅನ್ನೋದನ್ನ ತಿಳಿಸುವಂತದ್ದು ಈ ಗಾಮ ಯಾವಾಗ ಆಪ್ಷನ್ ಟೂ ಔಟ್ ಆಫ್ ದ ಮನಿ ಅಥವಾ ಟೂ ಇನ್ ದ ಮನಿ ಆಗ್ತಾ ಹೋಗುತ್ತೋ ಆಗ ಅಲ್ಲಿ ಗಾಮ ಕಡಿಮೆ ಆಗ್ತಾ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಆಪ್ಷನ್ ಡೆಲ್ಟಾ ಪಾಯಿಂಟ್ ನೈನ್ ಇದೆ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಡೆಲ್ಟಾ ಎಷ್ಟು ಮೂವ್ ಆಗ್ಬೋದು ಒನ್ಗೆ ಮೂವ್ ಆಗ್ಬೋದು ಸೊ ಆದ್ದರಿಂದ ಪಾಯಿಂಟ್ ನೈನ್ ಇರುವಾಗ ನಿಮಗೆ ಗಾಮ ತುಂಬ ಕಡಿಮೆ ಇರುತ್ತೆ ಯಾಕಂತ ಹೇಳಿದ್ರೆ ಪಾಯಿಂಟ್ ನೈನಿಂದ ನೆಕ್ಸ್ಟ್ ಡೆಲ್ಟಾ ಮೂವ್ ಆಗಬೇಕಿರುವಂಥದ್ದು ಒನ್ಗೆ ಮಾತ್ರ ಸೊ ಹಾಗಾಗಿ ಅಲ್ಲಿ ಗಾಮ ತುಂಬ ಕಡಿಮೆ ಇರುತ್ತೆ ಅದೇ ರೀತಿ ಯಾವುದೊಂದು ಆಪ್ಷನ್ನ ಡೆಲ್ಟಾ ಪಾಯಿಂಟ್ ಒನ್ ಇದೆ ಅಂತ ಇಟ್ಕೊಳ್ಳಿ ಸೊ ಮಿನಿಮಮ್ ಡೆಲ್ಟಾ ಎಲ್ಲಿಗೆ ಹೋಗ್ಬೋದು ಪಾಯಿಂಟ್ ಒನ್ನಿಂದ ಝೀರೋ ಆಗ್ಬೋದು ಸೊ ಹಾಗಾಗಿ ಅಲ್ಲಿ ಗಾಮ ತುಂಬ ಕಡಿಮೆ ಇರುತ್ತೆ ಸೊ ಅದು ತುಂಬ ಔಟ್ ಆಫ್ ದ ಮನಿ ಆಪ್ಷನ್ ಆಗಿರೋದ್ರಿಂದ ಸೊ ಗಾಮವನ್ನು ನಾವು ಪಾಸಿಟಿವ್ ನಂಬರಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ ಝೀರೋ ಟು ಒನ್ ಅಂತ ಸೊ ಗಾಮ ಹೈ ಇದ್ರೆ ಡೆಲ್ಟಾದಲ್ಲಿ ಫಾಸ್ಟ್ ಚೇಂಜ್ ಆಗುತ್ತೆ ಡೆಲ್ಟಾದಲ್ಲಿ ಸ್ಪೀಡ್ ಮೂವ್ಮೆಂಟ್ ಆಗುತ್ತೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಗಾಮ ಲೋ ಇದ್ರೆ ಡೆಲ್ಟಾ ಕೂಡ ಲೋ ಮೂವ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸೊ ಗಾಮ ಯಾವಾಗ ಹೈ ಇರುತ್ತೆ ಅಂತ ಹೇಳಿದ್ರೆ ಯಾವಾಗ ಆಪ್ಷನ್ ನಿಯರ್ ದ ಮನಿ ಅಥವಾ ಎಟ್ ದ ಮನಿ ಆಗಿರುತ್ತೆ ಆವಾಗ ಗಾಮ ಹೈ ಇರುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ ಆ ಆಪ್ಷನ್ ಇಂದ ಮನಿ ಆಗುತ್ತೆ ಅಥವಾ ಔಟ್ ಆಫ್ ದ ಮನಿ ಆಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ನಿಫ್ಟಿ ಫೋರ್ಟೀನ್ ತೌಸಂಡ್ ಇದೆ ಅಂತ ಇಟ್ಕೊಳ್ಳಿ ಫೋರ್ಟೀನ್ ತೌಸಂಡ್ ಫಿಫ್ಟಿ ಅಥವಾ ಫೋರ್ಟೀನ್ ತೌಸಂಡ್ ಒನ್ ನ ಗಾಮ ಅಲ್ಲಿ ಅಥವಾ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ತರ್ಟೀನ್ ತೌಸಂಡ್ ನೈನ್ ಫಿಫ್ಟಿಯ ಗಾಮ ಅಲ್ಲಿ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಫೋರ್ಟೀನ್ ತೌಸಂಡ್ ಇಲ್ಲಿದೆ ಸ್ವಲ್ಪ ಮೂಮೆಂಟ್ ಆದರೂ ಆ ಎರಡು ಸ್ಟ್ರೈಕ್ ಪ್ರೈಸ್ಗಳು ಇನ್ ದ ಮನಿ ಅಥವಾ ಔಟ್ ಆಫ್ ದ ಮನಿ ಆಗುವಂಥ ಚಾನ್ಸಸ್ ಇರೋದ್ರಿಂದ ಸೊ ಅಲ್ಲಿ ಗಾಮ ಎಟ್ ದ ಮನಿ ಅಥವಾ ನಿಯರ್ ದ ಮನಿ ಆಪ್ಷನ್ಗಳಲ್ಲಿ ಗಾಮ ಜಾಸ್ತಿ ಇರುತ್ತೆ ಅದೇ ರೀತಿ ಅದೇ ರೀತಿ ಕಡಿಮೆ ಇರುತ್ತೆ ಕಂಪೇರ್ ಮಾಡಿದಾಗ ಗಾಮ ಆಪ್ಷನ್ ಬೈಯರ್ಗೆ ಹೆಲ್ಪ್ ಆಗುತ್ತೆ ಆಪ್ಷನ್ ಸೆಲ್ಲರ್ಗೆ ಗೆ ಗಾಮ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಸೊ ನೀವು ಆಪ್ಷನ್ ಗಾಮ ಲಾಂಗ್ ಆಗಿರ್ತೀರಿ ಅಥವಾ ಗಾಮ ಗಾಮವನ್ನು ಬೈ ಮಾಡಿರ್ತೀರಿ ಅಂತ ಹೇಳ್ಬೋದು ಅದೇ ರೀತಿ ನೀವು ನೀವು ಆಪ್ಷನ್ ಸೆಲ್ ಮಾಡಿದಾಗ ಶಾರ್ಟ್ ಗಾಮ ಆಗಿರ್ತೀರಿ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಾವೀಗ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ನಿಫ್ಟಿ ಸ್ಪಾಟ್ ತರ್ಟೀನ್ ತೌಸಂಡ್ ನೈನ್ ನೈಂಟಿ ಫೈವ್ ಇದೆ ಅಂತ ಇಟ್ಕೊಳ್ಳಿ ಫೋರ್ಟೀನ್ ತೌಸಂಡ್ ಕಾಲ್ ಆಪ್ಷನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಇದು ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಆಗುತ್ತೆ ಡೆಲ್ಟಾ ಪಾಯಿಂಟ್ ಫೈವ್ ಇದೆ ಗಾಮ ಝೀರೋ ಪಾಯಿಂಟ್ ಜೀರೋ ಫೈವ್ ಇದೆ ಅಂತ ಇಟ್ಕೊಳ್ಳಿ ಸೊ ನೀವು ಎರಡು ಲಾಟ್ ಆಪ್ಷನನ್ನು ಶಾರ್ಟ್ ಮಾಡ್ತೀರಾ ಸೊ ನೀವು ಎರಡು ಲಾಟ್ ಆಪ್ಷನನ್ನು ಶಾರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಂದು ಫ್ಯೂಚರ್ ಲಾಟನ್ನು ಶಾರ್ಟ್ ಮಾಡ್ತಾ ಇದ್ದೀರಿ ಅಂತ ಅರ್ಥ ಸೊ ಇಲ್ಲಿ ಡೆಲ್ಟಾ ಪಾಯಿಂಟ್ ಫೈವ್ ಇದೆ ಸೊ ನೀವು ಎರಡು ಲಾಟನ್ನು ಶಾರ್ಟ್ ಮಾಡ್ತಾ ಇದೀರಿ ಪಾಯಿಂಟ್ ಫೈವ್ ಇಂಟು ಟೂ ಡೆಲ್ಟಾ ಒನ್ ಆಗುತ್ತೆ ಸೊ ಫ್ಯೂಚರ್ ಸಹ ಫ್ಯೂಚರ್ನ ಡೆಲ್ಟಾ ಒನ್ ಇರುತ್ತೆ ಸೊ ಫಾಯಿಂಟ್ ಫೈವ್ ಡೆಲ್ಟಾ ಇರುವಂತಹ ಆಪ್ಷನ್ ಅನ್ನ ಎರಡು ತಗೊಂಡ್ರೆ ಅದು ಫ್ಯೂಚರಲ್ಲಿ ನೀವು ಒಂದು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಈಕ್ವಲ್ ಆಗುತ್ತೆ ಫಾಯಿಂಟ್ ಫೈವ್ ಇಂಟು ಟೂ ಲಾಟ್ ಅಂತ ಹೇಳಿದ್ರೆ ಒನ್ ಆಗುತ್ತೆ ಸೊ ಫ್ಯೂಚರ್ನ ಡೆಲ್ಟಾ ಸಹ ಒನ್ ಇರೋದ್ರಿಂದ ಸೊ ನೀವು ಎರಡು ಲಾಟನ್ನು ಟ್ರೇಡ್ ಮಾಡಿದ್ರೆ ಫ್ಯೂಚರ್ನ ಒಂದು ಲಾಟ್ ಫ್ಯೂಚರನ್ನು ಟ್ರೇಡ್ ಮಾಡಿದಾಗೆ ಅರ್ಥ ಸೊ ಈಗ ನಿಫ್ಟಿ ಫಿಫ್ಟಿ ಪಾಯಿಂಟ್ ನಿಮ್ಮ ಅಗೇನ್ಸ್ಟ್ ಮೂವ್ ಆಗುತ್ತೆ ಅಂತ ಹೇಳಿದ್ರೆ ತರ್ಟೀನ್ ತೌಸಂಡ್ ನೈನ್ ನೈಂಟಿ ಇರುವಾಗ ನೀವು ಫೋರ್ಟೀನ್ ತೌಸಂಡ್ ಕಾಲ್ ಆಪ್ಷನ್ ಅನ್ನು ಶಾರ್ಟ್ ಮಾಡ್ತೀರಿ ಫೋರ್ಟೀನ್ ತೌಸಂಡ್ ಫೋರ್ಟಿ ಫೈವ್ ಹೋಗುತ್ತೆ ನಿಮ್ಮ ಅಗನೆಸ್ಟ್ ಮೂವ್ ಆಗುತ್ತೆ ಸೊ ಈಗ ನಿಮ್ಮ ರಿಸ್ಕ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಫ್ಯೂಚರ್ ಪೊಸಿಷನ್ಗೆ ಕಂಪೇರ್ ಮಾಡಿದಾಗ ನಿಮ್ಮ ರಿಸ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ ಈ ಗಾಮಾದ ಕಾರಣದಿಂದ ಹೇಗೆ ಅಂತ ನೋಡೋಣ ಡೆಲ್ಟಾ ಪಾಯಿಂಟ್ ಫೈವ್ ಇತ್ತು ಗಾಮ ಜೀರೋ ಪಾಯಿಂಟ್ ಜೀರೋ ಫೈವ್ ಇತ್ತು ಸೊ ಎಷ್ಟು ರುಪೀಸ್ ಪ್ರೈಸ್ ಚೇಂಜ್ ಆಗುತ್ತೆ ಫಿಫ್ಟಿ ರುಪೀಸ್ ಸೊ ಪ್ರೈಸ್ ಚೇಂಜ್ ಆದಾಗ ಡೆಲ್ಟಾ ಕೂಡ ಚೇಂಜ್ ಆಗುತ್ತೆ ಸೊ ಝೀರೋ ಪಾಯಿಂಟ್ ಝೀರೋ ಜೀರೋ ಫೈವ್ ಇಂಟು ಫಿಫ್ಟಿ ಅಂತ ಹೇಳಿದ್ರೆ ಇದೇನು ಗಾಮ ಇದು ಪ್ರೈಸ್ ಚೇಂಜ್ ಸೊ ಜೀರೋ ಪಾಯಿಂಟ್ ಟೂ ಫೈವ್ ಚೇಂಜಸ್ ಈಗ ಡೆಲ್ಟಾದಲ್ಲಿ ಆಗುತ್ತೆ ಸೊ ಡೆಲ್ಟಾ ಚೇಂಜ್ ಈಕ್ವಲ್ ಟು ಗಾಮ ಇಂಟು ಪ್ರೈಸ್ ಚೇಂಜ್ ಪ್ರೈಸ್ ಎಷ್ಟು ಚೇಂಜ್ ಆಗಿದೆ ಫಿಫ್ಟಿ ರುಪೀಸ್ ಮೂವ್ ಆಗಿದೆ ಸೊ ಡೆಲ್ಟಾ ಪಾಯಿಂಟ್ ಟು ಫೈವ್ ಮೂವ್ ಆಗುತ್ತೆ ಸೊ ಹಾಗಾದರೆ ನ್ಯೂ ಡೆಲ್ಟಾ ಎಷ್ಟು ಪಾಯಿಂಟ್ ಫೈವ್ ಓಲ್ಡ್ ಡೆಲ್ಟಾ ಪ್ಲಸ್ ಜೀರೋ ಪಾಯಿಂಟ್ ಟೂ ಫೈವ್ ಸೊ ಕರೆಂಟ್ಲಿ ಡೆಲ್ಟಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನಿಫ್ಟಿಯ ನಿಫ್ಟಿಯ ಪ್ರೈಸ್ ಫೋರ್ಟೀನ್ ತೌಸಂಡ್ ಫೋರ್ಟಿ ಫೈವ್ ಇರುವಾಗ ಡೆಲ್ಟಾ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಸೊ ಅದರ ಅರ್ಥ ಫೋರ್ಟೀನ್ ತೌಸಂಡ್ನ ಕಾಲ್ ಆಪ್ಷನ್ನ ಡೆಲ್ಟಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆಗಿದೆ ಈಗ ಅದು ಇನ್ ದ ಮನಿ ಆಗಿದೆ ಸೊ ಹಾಗಾಗಿ ಎವ್ರಿ ಒನ್ ರುಪೀಸ್ ಮೂವ್ಮೆಂಟ್ಗೆ ನಿಮ್ಮ ಆಪ್ಷನ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ರುಪೀಸ್ ಮೂವ್ ಆಗುತ್ತೆ ಯಾಕಂದರೆ ನೀವು ಎರಡು ಲಾಟ್ ಅನ್ನ ಇಟ್ಕೊಂಡಿದ್ದೀರಾ ಸೊ ಯಾವಾಗ ನಿಮ್ಮ ಅಗೇನ್ಸ್ಟ್ ಶಾರ್ಪ್ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ ಅಲ್ಲಿ ನಿಮಗೆ ಗಾಮದಿಂದ ನೆಗೆಟಿವ್ ಆಗುತ್ತೆ ಇಲ್ಲಿ ಕೇವಲ ಗಾಮದ ಎಫೆಕ್ಟ್ ಅನ್ನ ಮಾತ್ರ ಕನ್ಸಿಡರ್ ಮಾಡಿದೀನಿ ಒಲೆಟಿಲಿಟಿ ಮತ್ತೆ ತೀಟವನ್ನ ಕನ್ಸಿಡರ್ ಮಾಡಲಿಲ್ಲ ಸೊ ಇನ್ ಕೇಸ್ ಏನಾದ್ರು ಶಾರ್ಪ್ ಮೂವ್ಮೆಂಟ್ ಆಯ್ತು ನೀವು ಆಪ್ಷನ್ ಅನ್ನ ಸೆಲ್ ಮಾಡ್ತಾ ಇದ್ರಿ ನಿಮ್ಮ ಅಗೇನ್ಸ್ಟ್ ಶಾರ್ಪ್ ಮೂವ್ಮೆಂಟ್ ಆದ್ರೆ ಸೊ ಈ ರೀತಿ ಗಾಮದಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಸೊ ಯಾವ ರೀತಿ ಆಪ್ಷನ್ ಸೆಲ್ಲರ್ ಗಳಿಗೆ ಗಾಮ ಪ್ರಾಬ್ಲಮ್ ಕೊಡುತ್ತೆ ಅನ್ನೋದನ್ನ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು ಎರಡು ಚಾರ್ಟನ್ನು ಒಂದು ಇದು ನಿಫ್ಟಿಯ ಚಾರ್ಟ್ ಅದೇ ರೀತಿ ಇದು ನಿಫ್ಟಿಯ ಫೋರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ ಆಪ್ಷನ್ನ ಚಾರ್ಟ್ ಸೊ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಒನ್ ಜನವರಿ ಎಕ್ಸ್ಪೈರಿ ಡೇನ ಒಂದು ಎಕ್ಸ್ಪೈರಿ ಡೇ ದಿನದ ಚಾರ್ಟ್ ಅರೌಂಡ್ ತ್ರೀ ಓ ಕ್ಲಾಕ್ಗೆ ಮಾರ್ಕೆಟ್ ಫೋರ್ಟೀನ್ ತೌಸಂಡ್ ಸಿಕ್ಸ್ ತರ್ಟಿ ಲೆವೆಲಲ್ಲಿತ್ತು ಸೊ ಆಗ ಈ ಫೋರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ ಆಪ್ಷನ್ ಅರೌಂಡ್ ಇಲ್ಲಿ ನೀವು ನೋಡ್ಬೋದು ತ್ರೀ ಫೋರ್ ಫೈವ್ ರುಪೀಸ್ ಅರೌಂಡ್ ಟ್ರೇಡ್ ಆಗ್ತಾ ಇತ್ತು ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ಈ ಆಪ್ಷನ್ ಎಕ್ಸ್ಪೈರ್ ಆಗೋದಿತ್ತು ಆಗ ಏನಾಗುತ್ತೆ ಸೊ ಫೋರ್ಟೀನ್ ತೌಸಂಡ್ ಸಿಕ್ಸ್ ತರ್ಟಿ ಇರುವಾಗ ಫೋರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ಪುಟ್ ಆಪ್ಷನ್ ಏನಾಗುತ್ತೆ ನಿಯರ್ ದ ಮನಿ ಆಗುತ್ತೆ ಆಲ್ಮೋಸ್ಟ್ ಎಟ್ ದ ಮನಿ ಹತ್ತಿರ ಇರೋದ್ರಿಂದ ಇಲ್ಲಿ ಡೆಲ್ಟಾ ಮತ್ತು ಗಾಮ ಜಾಸ್ತಿ ಇರುತ್ತೆ ಕೇವಲ ಅರ್ಧ ಗಂಟೆ ಇರೋದ್ರಿಂದ ಈ ತ್ರೀ ರುಪೀಸ್ ಆಪ್ಷನ್ ಮ್ಯಾಕ್ಸಿಮಮ್ ಏನಾಗ್ಬೋದು ಕಡಿಮೆ ಅಂದರೆ ಝೀರೋ ಆಗುತ್ತೆ ತ್ರೀ ಫೋರ್ ರುಪೀಸ್ ಆಪ್ಷನ್ ಕೇವಲ ಎಕ್ಸ್ಪೈರ್ ಆಗೋದ್ರಿಂದ ಎಕ್ಸ್ಪೈರ್ ಆಗಲಿಕ್ಕೆ ಕೇವಲ ಅರ್ಧ ಗಂಟೆ ಇರೋದ್ರಿಂದ ತ್ರೀ ರುಪೀಸ್ ಆಪ್ಷನ್ ಮ್ಯಾಕ್ಸಿಮಮ್ ಝೀರೋ ಆಗುತ್ತೆ ಸೊ ಆಗ ಏನಾಗುತ್ತೆ ಸಡನ್ನಾಗಿ ಪ್ರೈಸಲ್ಲಿ ಡ್ರಾಪ್ ಬರುತ್ತೆ ಸೊ ಡ್ರಾಪ್ ಬಂದಾಗ ನೀವು ಇಲ್ಲಿ ನೋಡ್ಬೋದು ಈ ಗಾಮ ಮತ್ತು ಈ ಡೆಲ್ಟಾ ಮತ್ತೆ ಗಾಮದ ಎಫೆಕ್ಟಿಂದ ಈ ಫೈವ್ ರುಪೀಸಲ್ಲಿರುವಂಥ ಆಪ್ಷನ್ ಏನಿದೆ ಅರೌಂಡ್ ಫಿಫ್ಟಿ ಫೈವ್ ರುಪೀಸ್ಗೆ ಹೋಗುತ್ತೆ ಸಡನ್ ಆಗಿ ಫಿಫ್ಟಿ ಫೈವ್ ರುಪೀಸ್ಗೆ ಹೋಗುತ್ತೆ ಯಾಕಂತ ಹೇಳಿದ್ರೆ ಇದು ಕೇವಲ ಗಾಮ ಮತ್ತು ಈ ಡೆಲ್ಟಾದ ಎಫೆಕ್ಟಿಂದ ಸೊ ಎಡ್ದ ಮನೆಯಲ್ಲಿ ಗಾಮ ಜಾಸ್ತಿ ಇರುತ್ತೆ ಯಾವಾಗ ಫೋರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ರೈಸ್ ಕೆಳಗೆ ಬರುತ್ತೆ ಈ ಆಪ್ಷನ್ ಇಂದ ಆಗುತ್ತೆ ಪ್ರೈಸ್ ಕೂಡ ಸಡನ್ ಮೂವ್ ಕೊಟ್ಟಿರೋದ್ರಿಂದ ಆಪ್ಷನ್ ಬೈಯರ್ಗೆ ಹೆಲ್ಪ್ ಆಗುತ್ತೆ ಯಾವಾಗ ಆಗ ಪ್ರೈಸ್ ಮೂಮೆಂಟ್ ಕೊಡುತ್ತೆ ಗಾಮ ಆಪ್ಷನ್ ಬೈಯರ್ಗೆ ಹೆಲ್ಪ್ ಮಾಡುತ್ತೆ ಗಾಮ ಮತ್ತೆ ಡೆಲ್ಟಾ ಸೊ ಹಾಗಾಗಿ ಈ ಫೈವ್ ರುಪೀಸ್ ಆಪ್ಷನ್ ಸಡನ್ನಾಗಿ ಫಿಫ್ಟಿ ಫೈವ್ ರುಪೀಸ್ಗೆ ಜಂಪ್ ಆಗುತ್ತೆ ಸೊ ಈ ರೀತಿ ಪ್ರೈಸ್ ಮೂಮೆಂಟ್ ಆದಾಗ ಇಲ್ಲಿ ಈ ಮೂಮೆಂಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಟೈಮ್ ಡಿಕ್ಕಿಗೆ ಆಗಲಿಲ್ಲ ಯಾಕಂದ್ರೆ ಮೂಮೆಂಟ್ ಶಾರ್ಪ್ ಇತ್ತು ಅದೇ ರೀತಿ ಎಕ್ಸ್ಪೈರಿ ನಿಯರ್ ಆಗಿರೋದ್ರಿಂದ ತುಂಬ ಏನು ಟೈಮ್ ಡಿಕೆಗೆ ಈ ಶಾರ್ಪ್ ಮೂಮೆಂಟನ್ನು ಆಪ್ಷನ್ ಪ್ರೈಸನ್ನು ಡಿಕ್ರೀಸ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಗಾಮ ಮತ್ತು ಡೆಲ್ಟಾ ಇಲ್ಲಿ ಆಪ್ಷನ್ ಸೆಲ್ಲರ್ಗಳಿಗೆ ಎಗೇನೆಸ್ಟ್ ಆಗಿ ವರ್ಕ್ ಆಗುತ್ತೆ ಸೊ ಇದೊಂದು ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ನೀವು ಸಿಂಗಲ್ ಲಾಟನ್ನು ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಈ ಗ್ರೀಕ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನು ಇರೋದಿಲ್ಲ ಸೊ ನೀವು ಜಸ್ಟ್ ಗ್ರೀಕ್ಸನ್ನು ನೋಡ್ಕೊಂಡು ಟ್ರೇಡ್ ಮಾಡ್ಬೋದು ಬಟ್ ನೀವು ಮಲ್ಟಿಪಲ್ ಲಾಟ್ ಮಾಡ್ತಾ ಇದ್ದೀರಿ ಒನ್ ಬೈ ಒನ್ ಸೆಲ್ ಅಥವಾ ಹೆಜ್ಜೆಡ್ ಪೊಸಿಷನನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಪೊಸಿಷನನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ಟೋಟಲ್ ಪೊಸಿಷನ್ನ ಗ್ರೀಕ್ಸ್ ಏನಿದೆ ಅಂತ ನೋಡ್ಕೊಂಡು ನೀವು ಅಲ್ಲಿ ಟ್ರ್ಯಾಕ್ ಮಾಡ್ಬೋದು ಅಥವಾ ಆ ಗ್ರೀಕ್ಸನ್ನು ನೀವು ಚೇಂಜಸ್ ಕೂಡ ಮಾಡ್ಕೊಳ್ಬೋದು ಪೊಸಿಷನಲ್ಲಿ ಚೇಂಜ್ ಮಾಡಿಕೊಂಡು ಸೊ ಅದು ನಿಮಗೆ ನೆಕ್ಸ್ಟ್ ಈ ಆಪ್ಷನ್ ಸ್ಟ್ರಾಟಜಿಸ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈಗ ಜಸ್ಟ್ ಈ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಡೆಲ್ಟಾ ಅಂದರೆ ಏನು ಗ್ರೀಕ್ಸ್ ಅಂದ್ರೆ ಏನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಜಾಸ್ತಿ ಗಾಮ ಇದ್ದಾಗ ಅದು ಆಪ್ಷನ್ ಬೈಯರ್ಗೆ ಹೆಲ್ಪ್ ಆಗುತ್ತೆ ಸೊ ಆಪ್ಷನ್ ಸೆಲ್ ಮಾಡ್ತಾ ಇರುವಾಗ ಗಾಮ ಲೋ ಇದ್ದಾಗ ಆಪ್ಷನ್ ಅದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಈ ಗ್ರೀಕ್ಸನ್ನು ಎಲ್ಲಿ ನೋಡೋದು ಅಂತ ಕೇಳಿದರೆ ನೀವು ನಿಮ್ಮ ಹತ್ರ ಏನಾದರೂ ಝೀರೋದಾದ ಟ್ರೇಡಿಂಗ್ ಅಕೌಂಟ್ ಇದ್ರೆ ನೀವು ಅಲ್ಲಿ ನೋಡ್ಬೋದು ನಾನು ಹೇಗೆ ನೋಡೋದು ಅಂತ ತೋರಿಸ್ತೀನಿ ಸೊ ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಬಂದರೆ ಯಾವುದಾದ್ರೂ ಫ್ಯೂಚರ್ ಅಥವಾ ಆಪ್ಷನ್ ಪೊಸಿಷನ್ ಅನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ನೀವು ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಪ್ಷನ್ ಚೈನ್ ಅಂತ ಬರುತ್ತೆ ಜೀರೋದಾದಲ್ಲಿ ಅಲ್ಲಿ ಸಿ ಫುಲ್ ಆಪ್ಷನ್ ಚೈನ್ ಅಂತ ಬಂದಾಗ ಸೆನ್ಸಿಬಲ್ ವೆಬ್ಸೈಟ್ಗೆ ಅದು ಹೋಗುತ್ತೆ ಅಲ್ಲಿ ನಿಮ್ಮ ಝೀರೋದಾ ಅಕೌಂಟಿಂದ ಅದು ಲಾಗಿನ್ ಆಗುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಿಂಬಲನ್ನು ಚೇಂಜ್ ಮಾಡಿಕೊಂಡು ನಿಮ್ಮ ಆಪ್ಷನ್ನ ಗ್ರೀಕ್ಸ್ ಏನಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಕರೆಂಟ್ಲಿ ನಿಫ್ಟಿ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಸೊ ಸ್ಪಾಟ್ ಪ್ರೈಸ್ ಅಷ್ಟೇ ಇದೆ ಸೊ ಎಟ್ ದ ಮನಿ ಆಪ್ಷನ್ ನೀವು ಇಲ್ಲಿ ನೋಡ್ಬೋದು ಕಾಲ್ ಆಪ್ಷನ್ ಆಪ್ಷನ್ನ ಡೆಲ್ಟಾ ಪಾಯಿಂಟ್ ಫೈವ್ ಇದೆ ಅದೇ ರೀತಿ ಪುಟ್ ಆಪ್ಷನ್ ಆಪ್ಷನ್ನ ಡೆಲ್ಟಾ ಮೈನಸ್ ಫೋರ್ ಏಯ್ಟ್ ಇದೆ ಅದೇ ರೀತಿ ಗಾಮ ಸಾಯಿಲ್ ನೀವು ನೋಡ್ಬೋದು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇದೆ ಅದೇ ರೀತಿ ಇಂದ ಮನಿ ಆದಾಗ ನೀವು ಇಲ್ಲಿ ನೋಡ್ಬೋದು ಡೆಲ್ಟಾ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಔಟ್ ಆಫ್ ದ ಮನಿ ಆದಾಗ ಡೆಲ್ಟಾ ಕಡಿಮೆ ಆಗ್ತಾ ಇದೆ ಅದೇ ರೀತಿ ಗಾಮ ನೋಡ್ಬೋದು ಹಿಂದ ಆದಾಗ ಕಡಿಮೆ ಆಗಿದೆ ಇಲ್ಲಿ ಜೀರೋನೇ ಆಗಿಬಿಟ್ಟಿದೆ ಇಂದ ಮನೆ ಆಗ್ತಾ ಹೋದಾಗ ಕಡಿಮೆ ಆಗುತ್ತೆ ಅದೇ ರೀತಿ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗ ಸಹ ಕಡಿಮೆ ಆಗುತ್ತೆ ದ ಮನಿ ಮತ್ತು ನಿಯರ್ ದ ಮನಿಯಲ್ಲಿ ಗ್ರಾಮ ಇಲ್ಲಿ ಜಾಸ್ತಿ ಇರುತ್ತೆ ಸೊ ಇನ್ನು ಮುಂದಿನ ವೀಡಿಯೋದಲ್ಲಿ ಉಳಿದ ಗ್ರೀಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ತೀಟ ವೇಗ ರೋ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನೋಡೋಣ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೇನು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಪಿರ್ಬೋದು ಸ್ವಲ್ಪ ಡಿಫಿಕಲ್ಟ್ ಅನ್ ಅನ್ಸಿರ್ಬೋದು ಜಸ್ಟ್ ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಒಂದೆರಡು ಸಲ ವೀಡಿಯೋ ನೋಡಿ ಬೇಸಿಕ್ಸ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನ್ ಸ್ಟ್ರಾಟಜಿಸ್ಗಳು ಬಂದಾಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ತೀನಿ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು